ಮರದಿಂದ ಶ್ರೀನಿವಾಸ ಗೌಡ ಆಗ್ಲಿ ಹರೀಶ್ ಗೌಡ ಆಗ್ಲಿ ಗಂಡ ಮಾತಾಡ್ಬಿಡಿ ಮೈ ಬಂದು ಮಾತಾಡಿ ಎಲೆಕ್ಷನ್ ಟೈಮ್ ಬಂದ್ರೆ ಮಾತ್ರ ಎಲ್ಲರ ಕೈಯಲ್ಲಿ ಪರ್ತಾನೆ ಇರುತ್ತೆ ಅಲ್ಲೆಲ್ಲ ಪೈಪ್ ಕಂಡು ಹಾಕಿದಾರಲ್ಲ ಅವ್ರ ಹೆಣಗಳನ್ನ ಹೂಳಕ್ ಹಾಕೊಂಡಿದ್ದೀರಾ ನೀವುಗಳು ಹರೀಶ್ ಗೌಡ್ರು ಯಾರು ಇಲ್ಲ ದೇವ್ರನೇ ಓಟ್ ಹಾಕಲ್ಲ ಪಲ್ಕೆ ಏಟೆ ಕೊಡೋದು ನಾವು ಐವತ್ತು ಸತಿ ಕಾರ್ಪೊರೇಟರ್ ಶ್ರೀನಿವಾಸ್ ಗೆ ನಮ್ಮ ಮಗಳು ಫೋನ್ ಹೊಡೆದಿದ್ದಾರೆ ಅವ್ರ ಫೋನ್ ರಿಸೀವ್ ಮಾಡಿಲ್ಲ ಮರ್ಯಾದೆಯಿಂದ ಬಂದು ರೋಡ್ ಮಾಡ್ತಿದ್ರೆ ಸರಿ ಅವನ ಮನೆ ಇಟ್ಟು ನಾವ್ ಹೋಗಲ್ಲ ನಮ್ಮನೆ ಬಾಕ್ಲ ಅವನ್ ಮತ್ತೆ ನಾವ್ ಕೇಳ್ ತಿಂತಾರ ನಾವು ಹೇಳಿದ್ರೆ ಇವಳು ಸುಮ್ಕೆ ಉಚ್ಚಿ ಹೆಂಗೆ ಮಾತಾಡ್ತಾಳೆ ಅಂತ ಕೇಳ್ತಾರೆ ಕಟ್ತಿವಿ ನೀರು ಬಿಲ್ ಕಟ್ತಿವಿ ಕರೆಂಟ್ ಬಿಲ್ ಕಟ್ತಿವಿ ಯಾತ್ರ ನಮ್ಗೆ ಪರಿಸ್ಥಿತಿ ನಾ ಕ್ಯಾನ್ಸರ್ ಪೇಷಂಟ್ ಕೊಡ ನಾ ಸ್ವತ್ತಾಯ್ತಾ ಇದ್ದೀನಿ ಮನೆಗೆ ರೋಡು ನೀರೆ ಈ ಪೈಪ್ ಲೈನ್ ತೆಗೆದ್ಮೇಲೆ ರೋಡ್ ರೀ ನೀರೇ ಫುಲ್ಲು ಎಲ್ಲ ಇಡೀ ನಮ್ಮ ಮನೆ ಒಳಗೆ ಆಡ್ಬಿಡ್ತು ನಮ್ಮನ್ನು ಯಾರೂ ಕೇಳೋರ್ ಗತಿ ಇಲ್ಲ ನಮ್ಮ ಮಕ್ಕಳು ಏನಾಗಬೇಕು ನಮ್ಮ ಚಿಕ್ಕ ಮಗು ಐತೆ ನಾ ಕ್ಯಾನ್ಸರ್ ಪೇಷೆಂಟು ನಾನೆಲ್ಲೋಗಲಿ ನಾನು ಯಾವ ಥರ ಜಮ್ ಜ ಜೀವನ ಕಾಪಾಡಲಿ ಇಲ್ಲಿ ಯಾರು ಮಾತಾಡಿರಲಿಲ್ಲ ಐವತ್ತು ಸತಿ ಕಾರ್ಪೊರೇಟ್ರ್ ಶ್ರೀನಿವಾಸಿಗೆ ನಮ್ಮ ಮಗಳು ಫೋನ್ ಹೊಡೆದಿದ್ದಾರೆ ಅವ್ರ ಫೋನು ರಿಸೀವ್ ಮಾಡಿಲ್ಲ ಅವಾಗ ಲಾಸ್ಟಲ್ಲಿ ಹನ್ನೊಂದು ಗಂಟೆ ಮಳೆ ಎಲ್ಲ ನಿಂತು ಮಣ್ಣೆಲ್ಲ ಇಡೀ ಮಣ್ಣೆಲ್ಲ ಒಳಗಡೆ ಬಂದ್ಬಿಡ್ತು ಅರ್ಧ ಮನೆ ಫುಲ್ಲು ಒಂದು ಮನೇ ತುಂಬೋಗ್ಬಿಡ್ತು ಅವಾಗ ನಾವು ತೋರ್ತಾ ಇರುವಾಗ ಅವ್ರು ಬಂದು ನೋಡಿದ್ರು ನೋಡಿ ಮತ್ತೆ ಬೆಳಗ್ಗೆಗೆ ಏನೂ ಬರಲಿಲ್ಲ ಅದೆಲ್ಲ ಹಾಳಾಗೋಯ್ತಲ್ಲ ಪರಿಹಾರ ಏನೂ ಇಲ್ಲ ಜೀವನ ಏನೂ ಇಲ್ಲ ಏನು ಎತ್ತು ಅಂತ ಕೇಳೋರ್ ಗತ್ತಿಲ್ಲ ಈ ಲೈ ಲೈನ್ ತಗೊಂಡಲ್ಲ ಪೈಪ್ಲೈನು ಫಸ್ಟು ಅವ್ನ ಕಂಪ್ಲೇಂಟ್ ನಮಗೆ ಅವನು ತೆಗೆದನ್ನು ಸರಿಯಾಗಿ ಲೆವೆಲ್ ಮಾಡಿ ಅವಾಗ ನಮ್ಮ ಮನೆಗೆ ಇಷ್ಟು ನೀರು ಇರಲಿಲ್ಲ ಈಗ ಅವ್ನು ತೆಗೆದು ಬಿಟ್ಟು ಮಣ್ಣು ದನ ಬರುವಾಗೆ ಮುಚ್ಚಿ ಮೇಲೆ ಆ ಚಾಮುಂಡೇಶ್ವರಿ ದೇವಸ್ಥಾನ ಕಡೆ ನೀರೆಲ್ಲ ಫುಲ್ಲು ಇಡಿ ನಮ್ಮ ಮನೆಗೆ ಬರ್ತದೆ ಇಲ್ಲಿ ಯಾರೂ ಕೇಳಲ್ಲ ನಾವು ಹೇಳಿದ್ರೆ ಇವಳು ಸುಮ್ಕೆ ಹುಚ್ಚಿ ಹಿಂಗೆ ಮಾತಾಡ್ತಾಳೆ ಅಂತ ಕೇಳ್ತಾರೆ ಇವಾಗ ನಮಗೆ ಒಂದು ಕಾರ್ಡ್ ಇಲ್ಲ ರೇಷನ್ ಕಾರ್ಡು ಒಂದು ವರ್ಷದಿಂದ ಇದ್ದೀನಿ ನಾನು ಅರ್ಜಿ ಕೊಟ್ಟು ಅಲ್ಲಿ ಯಾರೂ ರಕ್ ಮಾಡಲ್ಲ ಮಾಡೋಲ್ಲ ಈಗೇನು ಕೊಡೋಲ್ಲ ಹೋಗಮ್ಮ ಏನು ಕಮ್ಮ ಅಂತ ಕೇಳ್ತಾರೆ ಅಲ್ಲಿ ಮತ್ತು ನಮಗೆ ಐ ಕಾರ್ಡ್ ಇದ್ದದ ಅಂತ ಕೇಳ್ಕೊಬತ್ತಾರೆ ನಮಗೆ ಐ ಎಂಟಿ ಕಾರ್ಡ್ ಬೇಕು ರೋಟ್ಗೆ ನಾವು ಬೇಕಾಗಿಲ್ಲ ಹರಿಸ್ಕೊಂಡ್ರು ಈ ಏರ್ಯಕ್ಕೆ ಗೆದ್ದಿ ಓಟ್ ಬರುವಾಗ ಎಲ್ಲರಿಗೂ ಕೇಳ್ತಾಯಿದ್ರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದು ಎಲ್ಲರಿಗೂ ಕೈ ಮುಗಿತಾಯಿದ್ರು ನಮ್ಗೆ ಓಟ್ ಕೊಟ್ಬಿಡಿ ನಮಗೂ ಒಟ್ಟು ಕೊಟ್ಬಿಡಿ ಅಂತ ಇವತ್ತು ಅರಿಸ್ಕೊಂಡ್ರೂ ಇಲ್ಲ ಯಾರೂ ಇಲ್ಲ ಏನು ಮಾಡಿದ್ರು ನಮ್ಮ ನಮ್ಮ ಏರ್ಯಕ್ಕೆ ಗೆದ್ದಿ ಆರು ತಿಂಗಳಾಗಿತ್ತು ರೋಡ್ ಮಾಡಿ ಇವ್ರ ಕಿತ್ತಾಕಿದ್ರು ಇಲ್ಲಿ ಪೈಪ್ಲೈನವರು ಬಿಟ್ಬಿಟ್ರು ಅವ್ರವ್ರ ಪಾಡ್ಗೋರು ಹೋದ್ರು ಕಲಾಕ್ಸನ್ ನೀರಿಗಿಂತ ರೋಡನ್ನ ನೀರೇ ಜಾಸ್ತಿ ಬರೋಕ್ಕಾಗ್ತು ಏನು ಮಾಡಬೇಕು ಇದಕ್ಕೆ ನಮ್ಗೇನು ಪರಿಹಾರ ಕೊಡ್ತೀರಾ ಎಲ್ಲ ನಿಂತೋಗಿ ಹೋಗಿ ಎಲ್ಲ ಫ್ರಿಜ್ಜು ಗಿಜ್ಜು ವಾಷಿಂಗ್ ಮಿಷಿನ್ ಎಲ್ಲ ನೀರು ತುಂಬಿಕೊಂಡು ಹಾಳಾಗೋಯ್ತದಲ್ಲ ನಮ್ಗೆ ಏನು ಕೊಡ್ತೀರಾ ನೀವೀಗ ನೀರು ಬಂತಲ್ಲ ಈ ಮೋರಿ ಆ ಕಡೆ ಅರ್ಧ ಲೈನ್ ಮಾಡಿದ್ರು ಆ ಕಡೆ ಅರ್ಧ ಎತ್ತರ ಮಾಡಿ ಆರು ವರ್ಷ ಆಯಿತು ಆರು ವರ್ಷದಿಂದ ಈ ನೀರು ದುಮ್ಕಿ ಅದು ಸುಧಾ ಒಳಕ್ಕೆ ಬರ್ತದೆ ಸೈ ಇದು ತ್ರಿವರ್ಣಿ ಸರ್ಕಲು ತ್ರಿವರ್ಣಿ ಸರ್ಕಲ್ ಎಬ್ಬಳ ಬಡಾವಣಿ ಪ್ರತಿ ನೀರು ಇಲ್ಲಿಗೆ ಬರುತ್ತೆ ಈ ವೇರದಲ್ಲೇ ಹೋಗೋದಾ ನೀರು ಯಾವ ಕಾರ್ಪೊರೇಟ್ರು ಬಂದರು ಯಾವ ಮಿನಿಸ್ಟ್ರ್ ಬಂದರು ಯಾರು ಕೇಳಿದ್ರು ಇದನ್ನ ಈ ಥರ ಐತೆ ಪರಿಸ್ಥಿತಿ ಅಂತ ಇವರೆಲ್ಲೋ ಬೇಕು ಬೇಕತ್ತೋ ಕೆಲಸ ಮಾಡ್ಕೊತಾರೆ ಅವ್ರಿಗೆ ಸೌಕರ್ಯ ಇರತ್ತೋ ಕೆಲಸ ಮಾಡ್ತಾರೆ ಇಲ್ಲೇ ಸೌಕರ್ಯ ಮಾಡಿದ್ರು ಅವರು ನಮ್ಮ ನಮ್ಮೇರದಲ್ಲಿ ಹನ್ನೊಂದು ಮನೆ ಇದೆಯಲ್ಲ ಹನ್ನೊಂದು ಮನೆಯವರೇ ಅವ್ರೇನಾದರು ಅಂತ ಕೇಳಿದ್ರು ಅವರು ಅದನ್ನ ನಮಗೆ ತೋರಿಸ್ಕೊಡಿ ನಾವು ನಮ್ಮ ತೋರಿಸ್ತಿವಿ ಕಂದಾಯ ಕಟ್ತೀವಿ ನೀರು ಬಿಲ್ ಕಟ್ತೀವಿ ಕರೆಂಟ್ ಬಿಲ್ ಕಟ್ತೀವಿ ಯಾತಕ್ಕೆ ನಮಗೆ ಈ ಪರಿಸ್ಥಿತಿ ಏನು ಹಾಕಿ ಬರ್ತಾರೆ ಅವರು ಕರೆಂಟ್ ಬಿಲ್ವ್ರು ಹಾಕಿ ಬರ್ತಾರೆ ನೀರವ್ರು ಹಾಕಿ ಬರ್ತಾರೆ ಕಂದಾಯ ಒಂದು ಲಕ್ಷ ಕಟ್ಟಿದ್ದೀವಿ ನಾವು ಈಗ ಒಂದು ರೂಪಾಯಲ್ಲ ಕಂದಾಯ ಕಟ್ಟಿರೋದು ಒಂದು ಲಕ್ಷ ಈಗ ನಾಲ್ಕನೇ ತಿಂಗಳಲ್ಲಿ ಕಟ್ಟಿರೋದು ಕಂದಾಯ ಏನು ಮಾಡಿದ್ರು ಇವರು ನಮಗೆ ಏನು ಪರಿಹಾರ ಕೊಟ್ಟರು ಇಲ್ಲಿ ಬಂದು ನಾವು ನಾಲ್ಕು ದಿನದಿಂದ ಎಷ್ಟೊಂದು ಸಮಸ್ಯೆ ಪಡ್ತಾ ಇದ್ದೀವಿ ಓಟ್ಗೆ ಹರೀಶ್ ಗೌಡ್ರಾಗಲಿ ಶ್ರೀನಿವಾಸ್ ಅವರಾಗಲಿ ಬಂದ್ಬಿಟ್ಟು ಐ ಡಿ ಕಾರ್ಡ್ ಇದೆಯಾ ನಾವು ಯಾವ ಸ್ಕೂಲಲ್ಲೂ ನೀವು ಓಟ್ ಹಾಕ್ತೀರಾ ಇದನ್ನೆಲ್ಲ ಮಾಡ್ತಾರೆ ಅವ್ರಿಗೆ ಬೇಕಾದಾಗ ಈಗ ನಾಲ್ಕು ದಿನದಿಂದ ನಾವು ಶ್ರೀನಿವಾಸ್ ಗೌಡರನ್ನ ಕರೆದು ತೋರಿಸಿದ್ವಿ ನಮ್ಮ ಮನೆಗೆ ಬಂದು ನೋಡಿದ್ರು ಅವತ್ತು ಅವದ್ದು ಮನುಷ್ಯ ಇನ್ನೂ ಪತ್ತೆ ಇಲ್ಲ ನಾವು ಏನು ಮಾಡಬೇಕು ನಮ್ಮದು ವಾಷಿಂಗ್ ಮಿಷಿನ್ ಹಾಳಾಗಿದೆ ಪ್ರತಿಯೊಂದು ಹಾಳಾಗಿದೆ ಈ ಪೈಪ್ಲೈನ್ ನಮಗೆ ಬೇಕಾಗಿರಲಿಲ್ಲ ಇದನ್ನು ಮಾಡಿಸಿ ಅಂತ ಯಾರು ಹೋಗಿ ಕಾಲಿಡಿದ್ರು ನಿಮ್ಮನ್ನು ಅಲ್ಲೆಲ್ಲ ಪೈಪ್ ತಂದು ಹಾಕಿದಾರಲ್ಲ ಅವ್ರ ಹೆಣಗಳನ್ನ ಹೂಳಕ್ಕೆ ಹಾಕೊಂಡಿದ್ದೀರಾ ನೀವುಗಳು ಏನಕ್ಕೆ ಹಾಕಿ ತಂದು ಸಾಯ್ತಾಯಿದ್ದೀರಾ ಅಲ್ಲಿ ನೀರು ಹೋಗೋಕ್ಕೆ ಗಿಡ ಗಿಡ ಎಲ್ಲ ಹಾಕಿಸಿದ್ರೆ ಅದ್ರ ಪಾಡಿಗೆ ಅದು ನೀರು ಹೋಗುತ್ತೆ ನಮಗೆ ಕುಡಿತಾ ಇದ್ವ ಪೈಪ್ಲೈನ್ ಬೇಕು ಪೈಪ್ಲೈನ್ ಬೇಕು ಅಂತ ಇರೋ ರೋಡ್ನಲ್ಲಿ ಆಗಿಸಿ ಹಾಳು ಮಾಡಿ ಅದನ್ನು ಬಂದು ಸರ್ ಮಾಡಿ ಸ್ಪಾಟಕ್ಕೆ ಬನ್ನಿ ಫಸ್ಟು ಬಂದು ಕೆ ನಿಮ್ಮ ನಿಮ್ಮ ಮನೇಲಿ ಕೂತ್ಕೊಳ್ಳೋದಲ್ಲ ನಿಮ್ಮ ಮನೇಲಿ ಬಂದು ನಾವು ಕೂತ್ಕೋತೀವಿ ನಮ್ಮ ಮನೇಲಿ ಬಂದು ನೀವು ನಾಲ್ಕು ದಿನ ಕೂತ್ಕೊಳ್ಳಿ ಅದು ಸರಿ ಹೋಯ್ತದೆ ಆವಾಗ ಜನಗಳ ಸಮಸ್ಯೆ ಏನು ಅಂತ ಗೊತ್ತಾಯ್ತದೆ ನಿಮಗೆ ನೀವು ಎಲೆಕ್ಷನ್ ಟೈಮಿಗೆ ಬಂದರೆ ಮಾತ್ರ ಎಲ್ಲರ ಕೈಯಲ್ಲಿ ಪರ್ಕೇ ಇರುತ್ತೆ ಪರ್ಕೆನೇ ತಗೊಂಡು ಹೊಡಿಯೋದು ಯಾವನ್ನು ಬಂದು ಕೇಳಿದ್ರು ದೇವ್ರಾನೇ ಓಟ್ ಹಾಕೋಲ್ಲ ಪರ್ಕೆ ಏಟೇ ಕೊಡೋದು ನಾವು ನಿಜ ಹೇಳಬೇಕು ಅಂತಂದರೆ ಮರ್ಯಾದೆಯಿಂದ ಬಂದು ರೋಡ್ ಮಾಡಿಸಿದ್ರೆ ಸರಿ ಅದು ಮಾಡಿಸ್ಲಿಲ್ಲ ಅಂತಂದರೆ ನಾವೇ ನಿಮ್ಮ ಮನೆ ಹತ್ರ ಬರ್ತೀವಿ ಅದೇನು ಉತ್ತರ ಕೊಡ್ತೀರೋ ಕೊಡಿ ಅಷ್ಟೇ ನಮಗೆ ಉತ್ತರ ಕೊಡಿ ಯಾರನ್ನು ಕೇಳಬೇಕು ಅವ್ರಿಗೆ ಕೇಳಿ ಅವನ ಹತ್ರನೇ ಹೋಗ್ತೀವಿ ಸಿದ್ಧರಾಮಯ್ಯನ ಮನೆಗೆ ಹೋಗ್ಬೇಕಾ ಅದಕ್ಕೂ ಭಯ ಇಲ್ಲ ನಮಗೆ ಅವನೇನು ಮಾಡಿದಾನೆ ಗೆದ್ದುಬಿಟ್ಟು ಗೆದ್ಬಿಟ್ಟು ಊರೂರು ತೆರಿಕೊಂಡು ಆಸ್ನಾಂಬೆಗೀಸ್ನಾಂಬೆ ಅಂದ್ಕೊಂಡು ತಿರ್ಗಾಡ್ಕೊಂಡು ನಿಂತವನೇ ಮರ್ಯಾದೆಯಿಂದ ಬಂದು ಸಿದ್ದರಾಮಯ್ಯನ ನೋಡು ಅಂತಾನೆ ಮೋರಿ ಕ್ಲೀನ್ ಮಾಡಿಸ್ಕೊಡಿ ರೋಡ್ ಮಾಡಿಸ್ಕೊಡಿ ಮೋರಿನ ಒಂದು ಆಳು ನಿಂತ್ಕೊಂಡ್ರೆ ಕಾಣಬಾರ್ದು ಅಷ್ಟು ಎತ್ತರ ನಮಗೆ ಮಾಡಿಸ್ಕೊಡ್ಬೇಕು ಕ್ಲೀನ್ ಮಾಡಿಸ್ಬೇಕು ನಾವು ಕಂದಾಯ ಕಟ್ತೀವಿ ನಾವು ಒಳ ಚರಂಡಿಗೆ ಅದಕ್ಕೆ ಇದಕ್ಕೆ ಅಂತ ಎಲ್ಲಕ್ಕೂ ತಗೋತಾ ಇದ್ದೀರಾ ನೀವೇನು ಟ್ಯಾಕ್ಸ್ ತಗೋಳ್ದೆ ನಮ್ಮನ್ನ ಪುಕ್ಸಟೆ ಇರಿಸಿಲ್ಲ ಇಲ್ಲಿ ನಮ್ಮದು ಸಿಲಿಂಡ್ರ್ ಇತ್ತು ನಮ್ಮ ಮಗುನೇ ತೇಲ್ಕೊಂಡು ಹೋಯ್ತಾ ಇತ್ತು ಇನ್ನೊಂದು ಅರ್ಧ ಗಂಟೆ ಅದೇ ಥರ ಮಳೆ ಬಂದಿರೋ ನಮ್ಮನ್ನೇ ತೇಲ್ಕೊಂಡು ಹೋಯ್ತಾ ಇತ್ತು ಮೊರದಿಂದ ಶ್ರೀನಿವಾಸ ಗೌಡ ಆಗಲಿ ಹರೀಶ್ ಗೌಡ ಆಗಲಿ ಬಂದು ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ ಬರ್ತಡೆ ಮಾಡ್ಕೊಳ್ಳೋಕೆ ಗೊತ್ತು ಹರೀಶ್ ಗೌಡನಿಗೆ ಐದು ಕೆ ಜಿ ಕೇಕ್ ಕೂಸಿ ಎಲ್ಲ ಮಾಡೋಕೆ ಗೊತ್ತು ಗಂಡಸ್ರುಗಳಿಗೆ ಇವಾಗ ಆಗೋದಲ್ಲ ಆ ಗಂಡಸರೆಲ್ಲ ಬಂದು ಇಲ್ಲಿ ನಿಂತ್ಕೊಂಡು ಏನಾಗೈತೆ ಅಂತ ಸಮಸ್ಯೆ ತೋರಿಸಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಾಗಿಲು ಮಾಡಿಸ್ಕೊಡ್ಬೇಕು ಅದು ಮಾಡಿಸ್ಕೊಡ್ಬೇಕು ಇದು ಮಾಡಿಸ್ಬೇಕು ಅದಕ್ಕೆ ಅವ್ನು ಎಂಜೂಲ್ ಲೆಕ್ಕಕ್ಕೆ ಎಲ್ಲ ಗಂಡಸರು ಹೋಯ್ತಾರೆ ಇವತ್ತು ನಮ್ಮ ನಾಲ್ಕು ಮನೆನ ಬಂದು ಎಲ್ಲ ನನ್ನ ಮಕ್ಕಳು ಕೇಳಲಿ ಆ ಕುಮಾರನೇ ಆಗ್ಬೋದು ಧನಂಜಯನೇ ಆಗ್ಬೋದು ಯಾವನೇ ಅಲ್ಲಿ ಎಲ್ಲವನು ಬಂದು ಕೇಳಲಿ ಡೋಂಗಿಸಿ ನನ್ನ ಮಗ ಆಗಲಿ ಎಲ್ಲರೂ ಬಂದು ಕೇಳಬೇಕು ಹೌದು ಎಲ್ಲರೂ ಬಂದು ಕೇಳಬೇಕು ಅವನು ಕೇಳಕ್ಕೆ ಯಾವ್ಯಾವಂತಂದು ಕತ್ತರಿಸಿದಾನೋ ಆ ಗಂಡಸ್ರೆಲ್ಲ ಇವತ್ತು ಬಂದು ಹರೀಶ್ ಗೌಡನ್ಗೆ ಕರ್ಕೊಂಡ್ಬಂದು ನಮ್ಮ ನಮ್ಮ ಮನೆಗಳನ್ನ ಸರ್ಚ್ ಮಾಡಿಸಿ ನಮ್ಮ ಕಷ್ಟಗಳನ್ನ ಕೇಳಬೇಕು ಅಷ್ಟೇ ನಾ ಕೇಳ್ಕೊಳ್ಳೋದು ನಮಗೆ ರೋಡ್ ಮಾಡಿಸಿ ಇವನ ಮನೆಗೆ ಈ ರೀತಿ ಸಮಸ್ಯೆ ಬಂದರೆ ಇರ್ತಾನೆ ನಮ್ಮ ಸಮಸ್ಯೆ ಯಾಕೆ ಯಾರನ್ನು ಕೇಳಿ ಅಂತ ಹೇಳಿ ಅವ್ರನ್ನೇ ಹೋಗಿ ಕೇಳ್ತೀನಿ ಹರೀಶ್ ಗೌಡಂಗೆ ಗೌಡನಿಗೆ ಸಂಬಂಧ ಇಲ್ಲ ಅಂದರೆ ಈ ಏರಿಯಾ ಇನ್ನು ಸಂಬಂಧ ಐತೆ ನಾವು ಅವ್ರ ಮನೆಗೆ ಹೋಗಕ್ಕೆ ರೆಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಯಾಕೆ ಇಲ್ಲಿದ್ದೀವಿ ಮೈಸೂರಲ್ಲಿ ಇದ್ದೀವಿ ಅನ್ನೋದೇ ನಮಗೆ ಡೌಟ್ ಆಗ್ತಾ ಇದೆ ಸರ್ ಯಾಕೆಂದರೆ ಎಂಥ ಕೃಗ್ರಾಮಕ್ಕಾದ್ರೂ ಎಷ್ಟೆಷ್ಟು ಫೆಸಿಲಿಟೀಸ್ಗಳಿದ್ದಾವೆ ಗಾರೆ ರೋಡ್ ಆಗಿರ್ಬೋದು ಏನಾಗಿರೋ ಆಗಿರ್ಬೋದು ಇಲ್ಲೂ ರೋಡ್ ಮಾಡಿದ್ರು ಈಗ ಒಂದು ವರ್ಷದಷ್ಟೇ ಸರ್ ಇಪ್ಪತ್ತೈದು ನಾನು ಹುಟ್ಟಿದಾಗಿಂದೇ ಯಾವ ರೋಡು ಇರಲಿಲ್ಲ ಆವಾಗಿಂದೂ ನೀರು ಬರೋದು ಸಮಸ್ಯೆಗಳೆಲ್ಲ ನಡೀತಿತ್ತು ನಾವೇನು ಮೋರಿ ಹತ್ರ ಇದೆ ಏನೋ ಮೊಳಕಾಲ ತನಕ ನೀರು ಬರುತ್ತೆ ಹೋಗುತ್ತೆ ಅಂತ ನಾವು ಸುಮ್ಮನೆ ಇದ್ವಿ ಈಗ ಹೋದ್ ಈಗ ಒಂದು ಎರಡು ವರ್ಷದಲ್ಲಿ ರೋಡ್ ಮಾಡಿದ್ರು ಸರ್ ಈಗ ಏನಾಯಿತು ಒಂದು ವರ್ಷದಲ್ಲಿ ಮತ್ತೆ ಒಂದೇ ವರ್ಷ ರೋಡ್ ಕಂಡಿದ್ದು ನಾವು ಮತ್ತೆ ಮತ್ತೆ ಆಗೋದು ಎಲ್ಲ ಪೈಪ್ಲೈನ್ ಹಾಕಿದ್ರು ಇವರು ಪೈಪ್ಲೈನ್ ಹಾಕಿದ್ರಲ್ಲ ನಮ್ಮ ಮನೆಗೆ ನೀರು ನುಗ್ಗಲ್ಲ ಇನ್ನು ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟು ಹಾಕಿದ್ಮೇಲೆ ಮತ್ತೆ ಯಾವ ವರ್ಷನೂ ಬಂದಿಲ್ಲ ಇಷ್ಟು ನೀರು ನಾವು ಮಾಮೂಲಿ ಥರ ನೀರು ಬಂದಿದ್ರೆ ನಾವು ಏನು ಕೇಳ್ತಾ ಇರಲಿಲ್ಲ ಈಗ ಹೆಂಗಾಗಿದೆ ಅಂದರೆ ದಿವಾನ್ ಕಟ್ ಮೇಲೆ ನಾವು ನಿಂತಿದ್ದೀವಿ ನಾನು ನಮ್ಮಮ್ಮ ದಿವಾನ್ ಕಟ್ಟೆ ಎದೇಳ್ತಾ ಇದೆ ಮೇಲಕ್ಕೆ ಈ ಕೊಚ್ಕೊಂಡೋಗಿದ್ರೆ ಏನು ಮಾಡಬೇಕು ಕೈ ಐದು ವರ್ಷದ ಮಗು ಇದಾನೆ ನಮ್ಮ ತಾಯಿಗೆ ವಯಸ್ಸಾಗಿದೆ ಶುಗರ್ ಪೇಷಂಟ್ ಅವರು ಮನೇಲಿ ನೋಡಿ ಬಟ್ಟೆ ಬರೆ ಪ್ರತಿಯೊಂದು ಏನಂದರೆ ಹಾಕೊಳೋಕ್ಕೆ ಇದೊಂದು ಜೊತೆ ಬಟ್ಟೆ ಬಿಟ್ಟರೆ ಮೂರು ದಿವಸದಿಂದ ಏನೂ ಹಾಕೊಂಡಿಲ್ಲ ನಾವು ಹಾಂ ಆ ಥರ ಪರಿಸ್ಥಿತಿಲಿ ಇದೀವಿ ಅವತ್ತು ರಾತ್ರಿ ನಮ್ಗೆ ಊಟ ಮಾಡೋಕ್ಕೆ ಊಟ ಇಲ್ಲ ಹನ್ನೆರಡು ಗಂಟೆ ರಾತ್ರಿ ಹೋಗೋಣ ಅಂದರೆ ಗಾಡಿಗಳೆಲ್ಲ ಬಿದ್ದು ಒದ್ದಾಡ್ತಾ ಇದೆ ಕೆಲವು ಗಾಡಿ ಸ್ಟಾರ್ಟೇ ಆಗ್ತಾಯಿಲ್ಲ ನಾವು ಕೂಡಿಸಿ ಕೂಡಿಸಿ ಇ ಎಮ್ ಐ ಕಟ್ಟಿರೇ ನಾವು ಬಳ್ಳ ಹಾಕಿ ತೊಗೊಂಡಿರ್ತೀವಿ ಅದೆಲ್ಲ ಈಗ ಒಂದೇ ದಿನಕ್ಕೆ ಕೆಟ್ಟೋಗ್ಬಿಟ್ರೆ ನಾವು ಏನು ಮಾಡೋದಕ್ಕಾಗುತ್ತೆ ಹಾಂ ಕಾರ್ಪೊರೇಟ್ರಿಗೆ ಫೋನ್ ಮಾಡಿದ್ವಿ ಬಂದರು ಅಯ್ಯೋ ಪಾಪ ಅಂತ ನೋಡ್ಕೊಂಡು ಹೋದ್ರೆ ವಿನಃ ಮತ್ತೆ ನಾ ನಿನ್ನೆ ಎಲ್ಲಿಂದ ಬಂದು ಈ ಕಡೆ ತಿರುಗಿ ಏನಮ್ಮ ಊಟ ಮಾಡಿದ್ರೆ ಏನಾಯಿತು ಪ ಮನೆಗಳು ಯಾವ್ದಾರು ಪದಾರ್ಥಗಳು ಕೆಟ್ಟೋಗಿದಾವ ಏನಾಯಿತು ಎಲೆಕ್ಟ್ರಾನಿಕ್ ಐಟಮ್ಸು ಅಥವಾ ಅಂದರೆ ನಿಸ್ ಹೋಲ್ಡ್ರಿಗೆಲ್ಲ ನೀರು ನುಗ್ಗಿದೆಯಲ್ಲ ಚೆನ್ನಾಗಿದ್ದೀರಾ ಏನು ಎತ್ತ ಆರೋಗ್ಯವಾಗಿದ್ದೀರಾ ಒಬ್ಬರಾದರೂ ಈ ಕಡೆ ತಿರುಗಿ ನೋಡಲಿಲ್ಲ ಶಾಸಕರಿಗೆ ಅದೇ ಥರ ಈ ಒಳಚರಂಡಿ ಮಾಡ್ಸಿದ್ರು ಮಣ್ಣು ಮಟ್ಟ ಮಾಡಿಲ್ಲ ಅಂತ ಬಂದು ಕಂಪ್ಲೇಂಟ್ ಮಾಡಿದ್ರೆ ಆ ದೇವಸ್ಥಾನ ಹತ್ರ ನಿಂತ್ಕೊಂಡು ಹೋಗ್ಬಿಟ್ಟು ಹೋಗ್ತಾರೆ ಅವ್ರಿಗೆ ಒಳಗಡೆ ಬರೋಕ್ಕಾಗಲ್ಲ ಅಟ್ಲೀಸ್ಟ್ ಒಂದು ಹತ್ತು ಹೆಜ್ಜೆ ಇಟ್ಟು ಒಳಗೆ ಬರೋಕ್ಕಾಗಲ್ಲ ಅಂದರೆ ಇಲ್ಲಿ ನಾವು ವಾಸ ಹೆಂಗೆ ಮಾಡಬೇಕು ಇವರು ನಾವು ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ತೀವಿ ಒಳ ಚರಂಡಿ ಈಗ ನೀರು ಬಿಲ್ ತಗೊತೀವಲ್ವಾ ಒಳಚರಂಡಿ ಅರಿವು ಅಂತ ಅಂದ್ಬಿಟ್ಟು ಅದಕ್ಕೂ ನಾವು ಪೇ ಮಾಡ್ತೀವಿ ಪ್ರತಿಯೊಂದಕ್ಕೂ ನಾವು ಪೇ ಮಾಡ್ತೀವಿ ಅಂತ ಅಂದಮೇಲೆ ನಮಗೆಲ್ಲ ಸೌಕರ್ಯ ಮಾಡಿಕೊಡ್ಬೇಕು ಮೋರಿ ಅದು ಮೋರಿ ಅಂತ ಅನ್ನಿಸ್ಕೊಳತ್ತಾ ನೋಡಿ ಗಿಡ ಗಂಟೆ ಎಲ್ಲ ನಾವು ಕೇಳ್ಕೊಳ್ಳೋದೇನೋ ಬಂದು ಓ ಕೇಳೋರ್ನೇ ಆಗಿರ್ಬೋದು ಕಾರ್ಪೊರೇಟ್ರೇ ಆಗ್ಬೋದು ಎಮ್ ಎಲ್ ಎ ಆಗ್ಬೋದು ಯಾರು ಬಂದು ನಾವು ಕೇಳೋದೇನು ಸರ್ ಆರು ತಿಂಗಳಿಗೆ ಒಂದ್ಸಲ ಮೋರಿ ಕ್ಲೀನ್ ಮಾಡಿಸ್ಕೊಡಿ ನಮಗೆ ನೋಡಿ ಅಕಡೆ ಎಲ್ಲ ಗಿಡಗಳು ನೋಡಿ ಅವೆಲ್ಲ ಮನುಷ್ಯರು ಬದ್ಕಂಗ ಕಂಬಳಿ ಹುಳ ಇರ್ಬೋದು ಹಾವುಗಳಿರ್ಬೋದು ಸಲ ಹಾವುಗಳನ್ನ ದಾರಿ ಗಾಡಿಗೆ ಹೋಗುವಾಗಲೇ ನಾವು ನೋಡಿದ್ದೀವಿ ನಾವು ಮನೆ ವಸ್ತುಗಳನ್ನ ಕಾಪಾಡ್ಕೊಳ್ಳೋದ ನಮ್ಮ ನಮ್ಮ ಮಕ್ಕಳು ವಯಸ್ಸಾದ ತಂದೆ ತಾಯಿನ ಕಾಪಾಡ್ಕೊಳ್ಳೋದ ಅತ್ತೆ ಮಾವನ ನೋಡ್ಕೊಳ್ಳೋದ ಯಾರನ್ನು ಈಗ ಮನೇಲಿ ಒಬ್ಬ ಅಂತ ಆ ಟೈಮಲ್ಲಿ ಇದ್ದರೆ ಸರಿ ಯಾರು ಗಂಡಸ್ರಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗುತ್ತೆ ಹಾ ಯಾರು ನೋಡಕ್ಕಾಗುತ್ತೆ ಈಗ ವಾಷಿಂಗ್ ಮಿಷಿನ್ ಇಲ್ಲಿ ನಮ್ದು ಗೇಟ್ ಬೇರೆ ಕಾರ್ಯ ಕಾಮಗಾರಿ ಮಾಡೋ ಟೈಮಲ್ಲಿ ಮುರಿದೋಯ್ತು ಅದನ್ನ ರೆಡಿ ಮಾಡಿಸ್ಕೊಂಡಿಲ್ಲ ಇನ್ನು ಆ ವಾಷಿಂಗ್ ಮಿಷಿನ್ ಸಿಲಿಂಡರ್ಗಳು ಪ್ರತಿಯೊಂದು ಹರ್ಕೊಂಡು ಹೋಗ್ತಾ ಇದ್ರೆ ಹೋಗ್ಲಿ ಅಂತ ಬಿಟ್ಬಿಡ್ಬೇಕು ಒಂದು ಸಾಮಾನ್ಯ ಇಲ್ಲಾಂದ್ರೆ ಮಕ್ಕಳ ಮೇಲೆ ಜೀವ ಬಿಟ್ಬಿಡ್ಬೇಕು ನಾವು ಈ ಸಲ ಮಾಡಿಸ್ಕೊಡ್ತೀವಿ ಈ ಸಲ ಮಾಡಿಸ್ಕೊಡ್ತೀವಿ ಮಾಡಿಸ್ಕೊ ಆದ್ಮೇಲೆ ಐದು ವರ್ಷ ಈ ಕಡೆ ತಿರ್ಗೂ ನೋಡೋದಿಲ್ಲ ಬರ್ತಾರೆ ಬಂದ್ರು ಏನ್ ಗೊತ್ತಾ ಮೇನ್ ರೋಡ್ ಗಳಲ್ಲೋ ತಾರ ರೋಡ್ ಗಳಲ್ಲೋ ಇರ್ತಾರೆ ನಿಂತ್ಕೋತಾರೆ ಒಂದಷ್ಟು ಜನ ಗಂಡಸ್ರ ಜೊತೆ ಮಾತಾಡ್ತಾರೆ ಗಂಡಸ್ರ ಹತ್ರ ಮಾತಾಡ್ಬಿಡಿ ಮೇನ್ ಬಂದು ಹೆಂಗಸ್ರ ಹತ್ರ ಮಾತಾಡಿ ಮನೇಲಿ ಅವ್ರೇನಿಲ್ಲ ಏನಿಲ್ಲ ಆಫೀಸ್ ಗೆ ಹೋಗಿ ಅವ್ರ ಕೆಲಸಗಳನ್ನ ಅವ್ರು ಮುಗಿಸ್ಕೊಂಡು ಗಂಡಸರು ರಾತ್ರಿ ಬರ್ತಾರೆ ಮಲ್ಕತ್ತರ ಬೆಳಗ್ಗೆ ಎದ್ದು ಹೋಗ್ತಾರೆ ಇಲ್ಲಿ ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ಗಳು ಅನುಭವಿಸೋರು ಹೆಂಗಸರುಗಳು ಆಯ್ತು ಮೋರಿ ನೋಡಿ ಎಷ್ಟು ಯಾವ ಸಮಯ ಇದೆ ಮೋರಿ ಅಂತಂದ್ರೆ ಭೂಮಿಗುನೂ ಮೋರಿಗೂನು ವ್ಯತ್ಯಾಸನೇ ಇಲ್ಲ ಈಗ ನನ್ನ ಮಗ ಕಣ್ಣ ಮುಚ್ಚೆಲ್ಲ ಆಟಾಡ್ಕೊಂಡು ಆಟಾಡ್ಕೊಂಡು ಎಡುದ್ರೆ ಮೋರಿಗೆ ಬೀಳದೇ ಅವನು